ಅಡ್ಡ ದಿಡಿ ಓದಬೇಕು, ದಬ್ಬ ಹಾಕೊಂಡು ಸಂಪಾದನೆ ಮಾಡಬೇಕು. ಅಂಡ್ ಒನ್ ಫೈನ್ ಡೇ ಆರ್ ನೈಟ್ ಪ್ಯಾಕ. ಸೊ ಅದಿತಿ ಸ್ಮೈಲಿಂಗ್ ಟೆಕ್ಸ್ಟ್ ಬುಕ್ ವಾಕಿಂಗ್ ಡಿಕ್ಷನರಿ ಕೈ ಮುಗಿತಾರೆ. ಅದಿತಿಗೂ ಮುಂಚೆ ಅಭಿಮನ್ಯು ಅಂತ ಒಂದು ಹೆಸರು ಇರುತ್ತೆ, ಅದನ್ನ ಯಾಕೆ ಕರೀಲಿಲ್ಲ ಯುವರ್ ಆನರ್? ದ ನೇಷನ್ ನೀಡ್ಸ್ ಟು ನೋ. ಗಡ್ಡ ಟ್ರಿಮ್ ಮಾಡ್ಕೊಂಡ್ಬಂದ್ರೆ ನಮ್ಗೇನಾದ್ರು ಪಾರಿತೋಷಕ. ಅರ್ಪಿತಾ, ಕ್ಯಾನ್ ಐ ಗೆಟ್ ಎ ಹಗ್? ಪಾಪು ಚೆನ್ನಾಗಿ ಓದ್ಕೋ, ಇವತ್ತು ಗುರುವಾರ ಅಲ್ವಾ, ಇಬ್ರದು ಪಾಕೆಟ್ ಮನಿ ಇಟ್ಟಿದ್ದೀನಿ, ಹೋಗಿ ತಗೊಳ್ಳಿ. ಐ ಹ್ಯಾವ್ ಟು ಡ್ರೈವ್ ಸೋಲೋ. ಇವಾಗ ಏನಾದ್ರೂ ಪ್ರಾಜೆಕ್ಟ್ ರೆಕಾರ್ಡ್ ಅಂದೆ ಅನ್ಕೋ, ಮರ್ಡರ್ ಮಾಡ್ಬಿಡ್ತೀನಿ. ಪಾರ್ವತಿ, ಚಿಕ್ಕನಿಂದ ಈ ಮಾತು ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಪಾಯಿಂಟ್ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ 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 ಟರ್ನಿಂಗ್ ಪಾಯಿಂಟ್. ಕರಗೋ ಚಂದಿರ ಪಡದೆ ತಾ ಬೇಸರ ತರುವ ಹೊಂಬೆಳಕನು ಎನ್ ಚಂದ. ಅಕ್ಕ ಬಿಲೀವ್ ಮೀ, ಹೀ ಲವ್ಸ್ ಯು. ಹತ್ತಿರದಲ್ಲೇ ನಿಮ್ಮಿಬ್ಬರ ಲವ್ ಸ್ಟೋರಿ ಚಿಂದಿ ಎಬ್ಬಿಸ್ಬಿಡುತ್ತೆ. ನೀನು ಹುಡುಗರಿಗೆ ಇಷ್ಟ ಆಗೋ ಟೈಪ್ ಅಲ್ಲ, ಅವ್ರ ಅಪ್ಪ ಅಮ್ಮನ್ಗೆ ಇಷ್ಟ ಆಗೋ ಟೈಪ್. ಅಭಿ, ಅವ್ರ ಅಪ್ಪ ಅಮ್ಮ ಮುಂದೆ ನನ್ ಲವ್ ಪ್ರಪೋಸ್ ಮಾಡಿ ನಾನೇನು ಅಂತ ತೋರಿಸ್ತೀನಿ. ಪ್ರೀತಿ ಅಂದರೇನು ಹೇಳಲೇನು, ಬೇರೇನು ಅಲ್ಲ ನೀನು ಮತ್ತು ನಾನು. ಎಲ್ಲಾರ ಅಪ್ಪ ಅಮ್ಮನ್ ತರಾನೆ ಅಭಿ ಅವ್ರ ಅಪ್ಪ ಅಮ್ಮನು ಗ್ರೇಟ್ ಅಷ್ಟೇ. ತಪ್ಪು ಮಾಡಿದ್ರೆ ಆ ದೇವ ಫುಟ್ಬಾಲ್ ಆಡ್ಕೋತಾನೆ. ಇನ್ ಗೊತ್ತಿದ್ದು ಗೊತ್ತಿದ್ದು ಪಾಪ ಮಾಡ್ತಾ ಇದೀರ, ಬಿಡ್ತಾನ ಕಬಡ್ಡಿ ಕಬಡ್ಡಿ ಆಡ್ಬಿಡ್ತಾನೆ. ಆದ್ರೂ ಲೆವೆಲ್ ಹೆಂಗಿರ್ಬೇಕು ಗೊತ್ತಾ? ಮೌಂಟ್ ಎವರೆಸ್ಟ್ ತರ ಇರ್ಬೇಕು. ಯಾವನಾದ್ರೂ ಹತ್ಬೇಕಂದ್ರೆ ಹರ್ಸಾಹಸ ಪಡ್ಬೇಕು. ನಂದಿ ಹಿಲ್ಸ್ ತರ ಇದ್ರೆ ವೀಕೆಂಡ್ ಬಂದ್ರೆ ಯಾವನಂದ್ರೆ ಅವನು ಬೈಕ್ ಹಾಕೊಂಡು ಹಸಿತಾ ಇರ್ತಾನೆ. ಅಭಿ, ಐ ಹೇಟ್ ಯು. ಹೋಗೆ. ಟೆಕ್ಸ್ಟ್ಬುಕ್, ಫ್ರೈಡೇ ಮೂವಿಗೆ ಹೋಗೋಣ. ನೆಕ್ಸ್ಟ್ ವೀಕ್ ಬುಧವಾರದಿಂದ ಇಂಟರ್ನಲ್ಸ್, ಓದ್ಕೋಬೇಕು. ಬರಲ್ಲಪ್ಪ? ಅಯ್ಯ ನಿನ್ನ ಬುಧವಾರ ಇಂಟರ್ನಲ್ಸ್ ಅಂದ್ರೆ ಮಂಗಳವಾರ ಮಧ್ಯಾಹ್ನ ಸಿಲೆಬಸ್ ಕೇಳವನೇ ಅಸಲಿ ಸ್ಟೂಡೆಂಟ್. ಏನಂತೀರಪ್ಪ?